ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಚಿತ್ರದುರ್ಗದ ತೋಟಗಾರಿಕಾ ಇಲಾಖೆಯ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತೆ. ಇಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ತೋಟಗಾರಿಕೆ ಅಭಿವೃದ್ಧಿ ಪಡಿಸೋದ್ರ ಬಗ್ಗೆ, ಕೃಷಿ ಮತ್ತು ಬೆಳೆಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳ ಕುರಿತು ಜಾಗೃತಿ ಮೂಡಿಸುವಂಥದ್ದು ಅಥವಾ ಮಾಹಿತಿ ಕೊಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತೆ. ಇಲ್ಲಿ ಶಾಸಕರು ಕೂಡ ಭಾಗಿಯಾಗಿರ್ತಾರೆ. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಬಂದು ಭಾಗಿಯಾಗಿ ಮಕ್ಕಳ ಜೊತೆಗೆ ಸಂವಾದವನ್ನು ನಡೆಸ್ತಾರೆ. ಮಕ್ಕಳಿಗೆ ಸಾಕಷ್ಟು ವಿಚಾರಗಳ ಕುರಿತು ಮಾಹಿತಿಯನ್ನು ಕೊಡುವಂತಹ ಕೆಲಸ ಮಾಡ್ತಾರೆ. ಬನ್ನಿ, ಹಾಗಾದರೆ ಈ ಕಾರ್ಯಕ್ರಮ ಯಾವ ರೀತಿ ಜರುಗ್ತು, ಮಕ್ಕಳು ಯಾವ ರೀತಿ ಇದರಲ್ಲಿ ಉತ್ಸುಕರಾಗಿ ಪಾಲ್ಗೊಳ್ತಾ ಇದ್ರು, ಶಾಸಕರೇನು ಹೇಳ್ತಾರೆ, ಸಚಿವರೇನು ಹೇಳ್ತಾರೆ ನೋಡೋಣ. ಬಹಳಷ್ಟು ಬೇಡಿಕೆನ ಅವರ ಒಂದು ಜ್ಞಾನಕ್ಕೆ ತಕ್ಕಂತೆ ಆ ಅಮೆರಿಕ ದೇಶದಲ್ಲಿ ಇರ್ತಾರೆ. ನಾನು ಕೂಡ ಬೇರೆ ತರ ಇಲ್ಲಿ ಕಡೆಗೆ ಅವರು ಆಯ್ಕೆ ಮಾಡ್ಕೊಂಡು ನಾನು ಅಷ್ಟು ಆಭರಣಗಳನ್ನ ನಾವು ತಿರಸ್ಕರಿಸಿ ನಮ್ಮ ದೇಶಕ್ಕೆ ವಾಪಸ್ ಬರ್ತಾರೆ, ನಮ್ಮ ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಅದೇ ಸಂದರ್ಭದಲ್ಲಿ 1900 ರಾಜ್ಯದಿಂದ ಇಲಾಖೆ ಫಸ್ಟ್ ಕೃಷಿ ಇಲಾಖೆ ಇರುತ್ತೆ, ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆ ಅಂತ ಅದನ್ನ ಬೇರ್ಪಡಿಸ್ತಾರೆ. 1960 ಮತ್ತೆ 20 ರೈತರು ಅಂದ್ರೆ ಇರೋ ಎಲ್ಲಾ ರೈತರುಗಳಿಗೆ ಅವರು ಗಿಡದಿಂದ ಹಿಡಿದು ಬೀಜಗಳಿಂದ ಹಿಡಿದು ಎಲ್ಲಾ ರೀತಿಯ ಸಹಕಾರ ತಾಂತ್ರಿಕ ಸಹಕಾರಗಳನ್ನ ನೆರವುಗಳನ್ನ ಉಪನಿರ್ದೇಶಕರು ಸಹ ಒಂದು ಸೀಟ್ ಕಿಟ್ನ ಪುರುಷ ವಿದ್ಯಾರ್ಥಿ ನೀಡಬೇಕಂತ ಕೇಳ್ಬಿಡ್ತೇನೆ. ಎಲ್ಲಾ ಮಕ್ಕಳಿಗೆ ಇವತ್ತು ತೋಟಗಾರಿಕೆ ಇಲಾಖೆಯಿಂದ ಒಂದು ದಿನದ ನಿಮಗೆ ಒಂದು ತರಬೇತಿ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ. ಇದು ಸರ್ಕಾರದಿಂದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ತಾವು ಮುಂದೆ ಎಷ್ಟೇ ದೊಡ್ಡವರಾಗಿ ಬೆಳೆದ್ರು ಕೂಡ ಒಂದು ಬೇಸಿಕ್ ನಾಲೆಜ್ ಇರಬೇಕು. ತಾವು ತಿನ್ನುವಂತ ತರಕಾರಿ ಹಣ್ಣು ಅದು ಯಾವ ರೀತಿ ಬೆಳೀತಾರೆ, ನಾವು ನಮ್ಮನೆಯಲ್ಲೇ ನಮ್ಮ ಅಡಿಗೆ ಮನೆಗೆ ಬೇಕಾಗಿದೆ ತರಕಾರಿ ಯಾವ ರೀತಿ ನಾವು ಹಣ್ಣನ್ನ ನಮ್ಮನೆಯಿಂದ ಬೆಳಕೋಬಹುದು ಅನ್ನೋಂತ ಒಂದು ತರಬೇತಿ ಕಾರ್ಯಕ್ರಮ ಈ ಸರ್ಕಾರದ ಮಟ್ಟದಲ್ಲಿ ತಮ್ಮಗಳಿಗೆಲ್ಲ ಸ್ಟೂಡೆಂಟ್ಸ್ಗೆ ಕೊಡುವಂತದ್ದು ಆಗ್ತಾ ಇದೆ. ಇವತ್ತು ಈ ತರಬೇತಿ ಕಾರ್ಯಕ್ರಮನ ಅವುಗಳು ಬಹಳ ಉಪಯೋಗಿಸ್ಕೋಬೇಕು. ಇದೊಂದು ನಾಲೆಜ್ ಇವತ್ತು ತಮ್ಮಗಳಿಗೆ ಬಹಳ ನೆಸೆಸಿಟಿನೂ ಕೂಡ. ಯಾಕೆ ಅಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಅಕ್ಕಿ ಹೆಂಗ್ ಬೆಳೀತಾರೆ ಅಂದ್ರೆ ಭತ್ತದಿಂದ ಅಕ್ಕಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಅಕ್ಕಿನೇ ಬೆಳಿತೀವಿ ಅನ್ನುವಂತ ತಿಳ್ಕೊಳ ಅಂತ ನಮಗೆ ಅಷ್ಟು ನಾವು ರೈತರ ಕೆಲಸಗಳ ಬಗ್ಗೆ ನಮ್ಮ ಗಮನ ಇಲ್ಲ.
ನಾವೆಲ್ಲರೂ ಏನಾಗ್ಬಿಡ್ತೀವಿ ಆಧುನಿಕ ಪ್ರಪಂಚದಲ್ಲಿ, ಓದಬೇಕು, ಒಳ್ಳೆ ಕೆಲಸದಲ್ಲಿರಬೇಕು, ಚೆನ್ನಾಗಿ ದುಡಿಬೇಕು ಅಷ್ಟೇ ಇದೆ. ಆದರೆ ನಾವು ತಿನ್ನುವಂಥ ಆಹಾರ ಎಲ್ಲಿಂದ ಬರ್ತದೆ, ಅದು ಯಾವ ರೀತಿ ಬೆಳೆ ಬೆಳೆಯುತ್ತಾರೆ ಅನ್ನುವಂಥ ಒಂದು ನಾಲೆಜ್ನ ತಮ್ಮಗಳಿಗೆ ಕೊಡಬೇಕು ಅನ್ನುವಂಥದ್ದು, ಜೊತೆಗೆ ತಾವುಗಳು ತಾವು ತಿನ್ನುವಂಥ ತರಕಾರಿ ಮತ್ತು ಹಣ್ಣುಗಳನ್ನ ತಾವುಗಳೇ ಬೆಳೆಗಳ ಮಟ್ಟದಲ್ಲಿ ಬರಬೇಕು ಅನ್ನುವಂಥದ್ದಿಂದ ಸರ್ಕಾರದಿಂದ ತೋಟಗಾರಿಕೆ ಇಲಾಖೆಯಿಂದ ಇದನ್ನ ಇವತ್ತು ಡಾಕ್ಟರ್ ಮರಿಗೌಡರ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ತಮ್ಮಗಳಿಗೆ ಇವತ್ತು ತರಬೇತಿಯನ್ನ ಕೊಡುವಂತದ್ದಿದೆ. ಸಂಜೆ ತನಕ ತಮ್ಮಗಳಿಗೆ ತರಬೇತಿ ಇರುತ್ತೆ, ಮಧ್ಯಾಹ್ನ ಊಟನೂ ಇರುತ್ತೆ, ಜೊತೆಗೆ ಮನೆಗೆ ಹೋಗ್ಬೇಕಾದ್ರೆ ತಮ್ಮಗಳಿಗೆಲ್ಲ ಒಂದು ಕಿಟ್ ಕೂಡ ಕೊಡ್ತಾರೆ. ಅದರಲ್ಲಿ ಬೀಜ ತರಕಾರಿ ಮತ್ತು ಹಣ್ಣಿನ ಬೀಜದ್ದು ಮತ್ತೆ ಅದನ್ನ ಯಾವ ರೀತಿ ನೆಡಬೇಕು ಅಂತ ನಮಗೆಲ್ಲ ಈಗ ಪ್ರಾಕ್ಟಿಕಲ್ ಆಗಿ ಹೇಳಿರ್ತಾರೆ. ಅದನ್ನ ತಾವು ಹೋಗಿ ಎಲ್ಲೂ ಅದನ್ನ ವೇಸ್ಟ್ ಮಾಡದಲೆ ತಮ್ಮಗಳ ಮನೆಯ ಸುತ್ತಮುತ್ತ ತಮಗೆ ಬೇಕಾಗಿರುವಂತದನ್ನ ಬೆಳ್ಕೋಬೇಕು. ಅದಕ್ಕೋಸ್ಕರನೇ ಇದು ಸರ್ಕಾರ ತಮ್ಮಗಳಿಗೆ ಇದೊಂದು ತರಬೇತಿ ಕಾರ್ಯಕ್ರಮವನ್ನ ಕೊಡ್ತಾ ಇದೆ. ಇವತ್ತು ಜಗತ್ತಿಗೆ ಬಹಳ ಅತ್ಯವಶ್ಯಕ, ನಾವೇನು ನಾವು ಬದುಕಬೇಕು ಒಬ್ಬ ಮಾನವ ಅಂದ್ರೆ ಏನು, ನಾವು ತಿನ್ನುವಂತ ಆಹಾರ ನಾವು ಯಾವ ರೀತಿ ಬೆಳಿತೀವಿ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಮುಂದೆ ಇದರಲ್ಲೇ ಯಾರಾದ್ರೂ ಒಬ್ರು ಒಳ್ಳೆ ತೋಟ ಮಾಡ್ಬೋದು. ಇದು ಈಗ ನೆಕ್ಸ್ಟ್ ಇವೆಲ್ಲ ಕಮರ್ಷಿಯಲ್ ಕ್ರಾಪ್ ಆಗ್ತಾ ಇದೆ. ಅಂದ್ರೆ ತಾವೇನು ಕೆಲಸದಿಂದ ಏನು ದುಡಿತೀರ ಅದಕ್ಕಿಂತ ಹೆಚ್ಚಿನದಾಗಿ ಇದರಲ್ಲಿ ದುಡಿಬಹುದು. ಜೊತೆಗೆ ಇದೊಂದು ದೇಶ ಸೇವೆನೂ ತಮ್ಮಗಳಿಂದ ಆಗ್ತದೆ. ಅದೊಂದು ಬೇಸಿಕ್ ನಾಲೆಜ್ ತಮ್ಮಗಳಿಗೆ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ಇದೊಂದು ಕಾರ್ಯಕ್ರಮ. ಅದರಲ್ಲೂ ವಿಶೇಷವಾಗಿ ಮರಿಗೌಡರು ಬಗ್ಗೆನೇ ಹೆಸರಿಟ್ಬಿಟ್ಟು ಇದನ್ನ ಕಾರ್ಯಕ್ರಮವನ್ನು ಯಾಕೆ ರೂಪಿಸ್ತಾ ಇದ್ರಿ ಅಂದ್ರೆ, ತೋಟಗಾರಿಕೆ ಇಲಾಖೆಯನ್ನು ಒಂದು ಸ್ಥಾಪನೆ ಮಾಡಿದ್ದು ನಮ್ಮ ರಾಜ್ಯದಲ್ಲಿ. ಅವರು ಅಪಾರವಾದ ಒಂದು ಕೊಡುಗೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಇಷ್ಟೊಂದು ತಮ್ಮಗಳಿಗೆಲ್ಲ ಹೇಳ, ಯಾರಾದರೂ ಒಬ್ಬ ಸಾಧನೆ ಮಾಡಿರೋರ ಬಗ್ಗೆ ತಾವುಗಳು ತಿಳ್ಕೋಬೇಕು. ಯಾಕೆ ದೊಡ್ಡವರು ಮತ್ತೆ ತಿಳಿದಂತವರು ತಮ್ಮಗಳಿಗೆ ಇದನ್ನು ಹೇಳ್ತಾರೆ ಅಂದ್ರೆ, ತಾವುಗಳು ಇದರಲ್ಲಿ ಇದೇ ರೀತಿ ತಿಳ್ಕೊಂಡು ತಾವು ಒಂದು ಸಾಧನೆ ಸಮಾಜಕ್ಕೆ ತಮ್ಮದೂ ಒಂದು ಕೊಡುಗೆ ಇರಲಿ ಅನ್ನೋ ದೂರದೃಷ್ಟಿ ಇಟ್ಕೊಂಡ್ಬಿಟ್ಟು ಒಬ್ಬರು ಸಾಧಕರ ಬಗ್ಗೆ ತಮ್ಮಗಳಿಗೆ ಹೇಳುವಂತದ್ದಾಗ್ತದೆ. ಅದರಿಂದ ಇವತ್ತು ಈ ತರಬೇತಿ ಕಾರ್ಯಕ್ರಮವನ್ನ ಬಹಳ, ನಾವು ಹೇಗೆ ಪಠ್ಯ ಪುಸ್ತಕಗಳ ಬಗ್ಗೆ ತಿಳ್ಕೊಂಡ್ಬಿಟ್ಟು ಓದ್ತೀರಾ, ಎಷ್ಟು ಇಂಟ್ರೆಸ್ಟ್ ಇಂದ ತಾವು ಶಾಲೆನ ಅಟೆಂಡ್ ಮಾಡ್ತೀರಾ, ಅಷ್ಟೇ ಇಂಟ್ರೆಸ್ಟ್ ಇಂದ ಅಷ್ಟೇ ಗಮನ ಹರಿಸಿ ಈ ತರಬೇತಿ ಕಾರ್ಯಕ್ರಮವನ್ನು ತಾವು ಪಾಲ್ಗೊಳ್ಬೇಕು. ಎಲ್ರಿಗೂ ನಮಸ್ಕಾರ. ನಾವು ಡಾಕ್ಟರ್ ಹರೀಶ್ ಎಸ್ ಎಂ, ಸಹಾಯಕ ತೋಟಗಾರಿಕೆ ಅಧಿಕಾರಿ, ಚಿತ್ರದುರ್ಗ ಜಿಲ್ಲೆ. ನಾವು ಇವತ್ತು ಡಾಕ್ಟರ್ ಎಮ್ ಎಚ್ ಮರೇಗೌಡರ ಜನ್ಮದಿನದ ಅಂಗವಾಗಿ ತೋಟಗಾರಿಕೆ ರಾಷ್ಟ್ರೀಯ ತೋಟಗಾರಿಕೆ ದಿನವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಸಿ ಎಚ್ ಡಿ ಯೋಜನೆಯಲ್ಲಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿಯೇ ತರಬೇತಿ ಕಾರ್ಯಕ್ರಮಗಳು, ಪೌಷ್ಟಿಕ ಕೈತೋಟದ ಬಗ್ಗೆ, ಪೌಷ್ಟಿಕಾಂಶಗಳು, ಅದ್ರ ಬಗ್ಗೆ ಮಹತ್ವ, ಅದರ ಮಹತ್ವವನ್ನು ತಿಳಿಸೋದಕ್ಕೋಸ್ಕರ ಇವತ್ತು ನಾವೊಂದು ತರಬೇತಿ ನಮ್ಮಕೊಂಡಿದ್ವಿ. ಈ ತರಬೇತಿಯಲ್ಲಿ ನಾವು ಮಕ್ಕಳಿಗೆ ಪೌಷ್ಟಿಕಾಂಶಗಳು, ಅದರ ಮಹತ್ವಗಳು, ಯಾವ್ಯಾವ ತರಕಾರಿ, ಯಾವ್ಯಾವ ಹಣ್ಣುಗಳಿಂದ ಏನೇನು ಬರುತ್ತದೆ, ಯಾವುದರಲ್ಲಿ ಪ್ರಮುಖವಾದಂಥ ಅಂಶಗಳಿರ್ತದೆ, ಪೋಷಕಾಂಶಗಳು, ವಿಟಮಿನ್ಗಳು, ಅದ್ರ ಬಗ್ಗೆ ಹೇಳ್ತೀವಿ. ಅದ್ರ ಜೊತೆಯಲ್ಲಿ ಅವರು ಯಾವ ರೀತಿ ಕೈತೋಟ ಮಾಡ್ಕೋಬೇಕು, ಅದು ತಾರಸಿ ಕೈತೋಟ ಇರ್ಬೋದು ಅಥವಾ ಜೇನು ಕೃಷಿ ಮಾಡ್ಬೋದು, ಆ ಎಲ್ಲ ಮಹತ್ವಗಳನ್ನ, ಅದ್ರ ಮಹತ್ವಗಳು, ಅದರ ಏನೇನು ಮಾಡ್ಬೋದು ಅನ್ನೋದನ್ನ ಇವತ್ತು ಮಕ್ಕಳಿಗೆ ವಿವರಿಸ್ತೀವಿ. ಅವರು ಪ್ರಾಕ್ಟಿಕಲ್ ಆಗಿನೇ ಮಾಡಿ ಜನ ಅದನ್ನು ಅವ್ರ ತಂದೆ ತಾಯಿಗಳಿಗೆ ಮತ್ತು ಮನೆಯಲ್ಲಿ ಸುತ್ತಮುತ್ತ ಎಲ್ಲರಿಗೂ ಅದ್ರ ಬಗ್ಗೆ ಅರಿವು ಮೂಡಿಸೋದು ಹೇಗೆ ಅನ್ನೋದನ್ನು ಕೂಡ ನಾವು ಅವ್ರಿಗೆ ತಿಳಿಸ್ತೀವಿ. ನಾನು ತೋಟಗಾರಿಕಾ ಉಪನಿರ್ದೇಶಕ ಎಸ್ ಪಿ ಭೋಗಿ ಅಂತೇಳಿ. ಇವತ್ತು ಆಗಸ್ಟ್ 8 ಡಾಕ್ಟರ್ ಮರೇಗೌಡರು ನಮ್ಮ ಕರ್ನಾಟಕ ರಾಜ್ಯದ ತೋಟಗಾರಿಕೆ ಒಂದು ಪಿತಾಮಹ ಅಂತ ಕರಿತಾ ಇದ್ದೀವಿ. ಅವರ ಒಂದು ಜನ್ಮ ದಿನಾಚರಣೆ ಇವತ್ತು, ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ನಾವು ಇವತ್ತು ತೋಟಗಾರಿಕಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ತೋಟಗಾರಿಕೆ ದಿನದ ಒಂದು ಆಚರಣೆ ಅಂಗವಾಗಿ ಒಂದು ಶಾಲಾ ಮಕ್ಕಳಿಗೆ ನಾವು ಒಂದು ಕಿಚನ್ ಗಾರ್ಡನ್ ಮಾಡೋದು ಹೇಗೆ ಮತ್ತು ಮನೆ ಅಕ್ಕಪಕ್ಕ ಹಣ್ಣಿನ ಗಿಡಗಳನ್ನ ಬೆಳೆಯೋ ರೀತಿ ಯಾವ ರೀತಿ ಪದ್ಧತಿ ಅನ್ನತಕ್ಕಂಥದ್ರ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ತರಬೇತಿ ಕಾರ್ಯಕ್ರಮವನ್ನು ಇಂದು ನಮ್ಮ ಜನ ಮೆಚ್ಚಿದ ಒಂದು ಶಾಸಕರು ಕೂಡ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ತರಬೇತಿ ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ. ಈ ತರಬೇತಿಯಲ್ಲಿ ಅವರು ಕಿಚನ್ ಗಾರ್ಡನ್ ಅಂದರೆ ಅವರು ಮನೆ ಸುತ್ತ ಜಾಗ ಇರತಕ್ಕಂಥದ್ರಲ್ಲಿ ಕಾಯಿಪಲ್ಲೆ ಅವ್ರ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನು ಬೆಳೆಯೋ ಪದ್ಧತಿ ಹೇಗೆ,
ಆಮೇಲೆ ಅವ್ರ ಮನೆಗೆ ಬೇಕಾಗಿರ್ತಕ್ಕಂಥ ಹಣ್ಣುಗಳು, ಕೆಲವು ಹಣ್ಣಿನಗಳು, ನಾಲ್ಕೈದು ಹಣ್ಣುಗಳನ್ನು ಬೆಳೆಯೋ ಪದ್ಧತಿ ಹೇಗೆ, ಆಮೇಲೆ ಅವನ್ನ ಬೆಳೆಸೋ ರೀತಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಶಾಲಾ ಮಕ್ಕಳಿಗೆ ಒಂದು ತರಬೇತಿಯನ್ನು ಕೂಡ ನೀಡಿ ಅವರಿಗೆ ಒಂದು ಕಿಟ್ಟನ್ನು, ಒಂದು 7-8 ವೆಜಿಟೇಬಲ್ ಸೀಡ್ಸು, ಆಮೇಲೆ ಕೆಲವು ಹಣ್ಣಿನ ಗಿಡಗಳನ್ನು ಯಾವ ರೀತಿ ಮಾಡೋ ಪದ್ಧತಿ ಅಂತಕ್ಕಂಥದ್ದನ್ನು ಅವರಿಗೆ ತರಬೇತಿಯನ್ನು ನೀಡಿ ಆ ಕಿಟ್ಟನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದೀವಿ. ಇದರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತಪ್ಪ ಅಂದರೆ, ಈಗ ನಾವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಸಾಕಷ್ಟು ರಾಸಾಯನಿಕಗಳಿಂದ ಕೂಡಿರ್ತವೆ. ರೈತರು ಸಾಕಷ್ಟು ರಾಸಾಯನಿಕ ಕೆಮಿಕಲ್ಗಳನ್ನು ಬಳಸೋದ್ರಿಂದ ಕೆಲವು ರಾಸಾಯನಿಕ ಕೆಮಿಕಲ್ಗಳು ಅವು ಆರೋಗ್ಯಕ್ಕೆ ಹಾನಿಕರವಾಗಿರ್ತವೆ. ಇಂಥ ಒಂದು ರಾಸಾಯನಿಕ ಒಂದು ಪದ್ಧತಿ ಇರಲಾರ್ದಂಥ ತರಕಾರಿ ಮತ್ತು ಹಣ್ಣುಗಳನ್ನು ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಬೆಳೆಯೋ ಒಂದು ಬೆಳ್ಕೊಂಡು ಜನಗಳು ತಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಮತ್ತು ಪೌಷ್ಟಿಕತೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಶಾಲಾ ಮಕ್ಕಳಿಗೆ ಒಂದು ತರಬೇತಿಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ತಮ್ಮ ಅಕ್ಕಪಕ್ಕದ ಮನೆ ಅಕ್ಕಪಕ್ಕದ ಜಾಗದಲ್ಲಿ ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳ್ಕೊಂಡು ತಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನ ನಡೆಸಲಾಗುತ್ತೆ. ಇಲ್ಲಿ ಹಲವಾರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳೆಲ್ಲ ಭಾಗಿಯಾಗಿರ್ತಾರೆ. ಜೊತೆಗೆ ಈ ಒಂದು ಸಭೆಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಇಂಧನ ಸಚಿವರಾಗಿರುವ ಕೆಜೆ ಜಾರ್ಜ್ ಕೂಡ ಭಾಗಿಯಾಗ್ತಾರೆ. ಅಲ್ಲಿಯೂ ಕೂಡ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಾಗುತ್ತೆ, ಕಾಮಗಾರಿಗಳ ಕುರಿತು, ಜೊತೆಗೆ ಹಲವಾರು ಯೋಜನೆಗಳ ಯಶಸ್ವಿಯಾಗಿ ಏನು ಅನುಷ್ಠಾನಗೊಂಡಿದ್ದಾವೆ, ಎಸ್ಪೆಷಲಿ ಕುಸುಮ್ ಪೌರ ವಿದ್ಯುತ್ ಅನುಷ್ಠಾನ ಏನಿದೆ, ಯೋಜನೆ ಏನಿದೆ, ಅದು ಕೂಡ ತುಂಬ ಯಶಸ್ವಿಯಾಗಿ ಅನುಷ್ಠಾನಗೊಂಡಿರುವಂಥದ್ದು, ರೈತರು ಅನುಭವಿಸ್ತಾ ಇರುವಂತಹ ವಿದ್ಯುತ್ ಸಮಸ್ಯೆಗಳೇನಿದ್ದಾವೆ ಅದನ್ನು ಯಾವ ರೀತಿ ಕ್ವಿಕ್ ಆಗಿ ಬಗೆಹರಿಸಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಇಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಬನ್ನಿ, ಹಾಗಾದರೆ ಯಾವ ರೀತಿ ಸಭೆ ನಡೀತು, ಇಲ್ಲಿ ಯಾವ ರೀತಿ ಪ್ರಶ್ನೋತ್ತರಗಳು ನಡೀತಾ ಇದ್ವು, ಇದರ ಬಗ್ಗೆ ಸಚಿವರೇನು ಹೇಳ್ತಾರೆ ನೋಡೋಣ. ನಮಗೆ 2-3 ಮಹತ್ವಾಕಾಂಕ್ಷಿ ಯೋಜನೆಗಳಿದೆ. ಒಂದು, ನಮ್ಮ ಈ ಅಕ್ರಮ ಸಕ್ರಮ ಅಂತಿಟ್ಟುಬಿಟ್ಟು ಒಂದು ಮೊದಲು ಇತ್ತು, ಅದಕ್ಕೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀವಿ. ಅದರ ಬದಲಿಗಾಗಿ ನಾವು ಈಗ ಕುಸುಮ್ ಬಿ ಮತ್ತು ಸಿ, ಕುಸುಮ್ ಬಿ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಎಲ್ಲ ಏನಂತಿಟ್ಟುಬಿಟ್ರೆ, ಯಾವುದು ಸ್ಟ್ಯಾಂಡ್ ಅಲೋನ್, ನಮ್ಮ ಸೋಲಾರು ಈಗ ನಾವು ಇದು ಕೊಡ್ತೀವಿ ಯಾರಿಗಾದರೂ ರೈತರಿಗೆ, ಅವರಿಗೆ ಬೋರ್ವೆಲ್ ಇರಬೇಕು, ನೀರು ಇರಬೇಕು, ಬಾಕಿ ಪಂಪ್ ಸೆಟ್ಗಳು ನಾವೇ ಕೊಡ್ತೀವಿ, ಸೋಲಾರ್ ಪಂಪ್ ಸೆಟ್ಗಳು ಕೊಡ್ತೀವಿ, ಎಲ್ಲ ಸ್ವಿಚ್ ಬೋರ್ಡು ಪ್ಯಾನಲ್ ಎಲ್ಲ ನಾವು ಮಾಡಿಬಿಟ್ಟು ಅವ್ರಿಗೆ ನೀರು ಕೊಡುವಂಥ ಒಂದು ಕೆಲಸಕ್ಕೆ ಈಗಾಗಲೇ ನಾವು ಒಂದು ಪ್ಯಾನಲ್ ಆಫ್ ಕಾಂಟ್ರಾಕ್ಟರ್ಸ್ನ ಈಗಾಗಲೇ ನೇಮಕ ಮಾಡಿದ್ದೀವಿ. ಅದರಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದರೆ ಅವರು ಬಂದು ಚೆಕ್ ಮಾಡಿಬಿಟ್ಟು ಕೊಡ್ತಾರೆ. ಇದರಲ್ಲಿ ಮೊದಲು ಸುಮಾರು 60% ಸಬ್ಸಿಡಿ ಬರ್ತಾಯಿತ್ತು, 30% ಸೆಂಟ್ರಲ್ ಗೌರ್ಮೆಂಟ್ ಇದ್ದ, 30% ಸ್ಟೇಟ್ ಗೌರ್ಮೆಂಟ್ ಇದ್ದ. ಈಗ 50% ನಮ್ಮನ್ನ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿ 50% ಸ್ಟೇಟ್ ಗೌರ್ಮೆಂಟ್ ಇದ್ದ, 30% ಸೆಂಟ್ರಲ್ ಗೌರ್ಮೆಂಟ್ ಇದೆ. ಸುಮಾರು 80% ಅದಕ್ಕೆ ಸಬ್ಸಿಡಿ ಕೊಡಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಯಾರು ಈ ಅಕ್ರಮ ಸಕ್ರಮದಲ್ಲಿ ದುಡ್ಡು ಕಟ್ಟಿದ್ದಾರೆ ಆ ದುಡ್ಡು ಸಮೇತ ನಾವು ಆ 20%ನಲ್ಲಿ ಅದನ್ನು ಸೇರಿಸಿ ಇದು ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಈಗ ಸೋಲಾರು ಪಂಪ್ ಸೆಟ್ ಎಲ್ಲ ಭಾರಿ ಚೇಂಜ್ ಆಗಿದೆ, ಮೊದಲು ಹಳೆ ಕಾಲದಲ್ಲಿ ಇದ್ದಂಗೆಲ್ಲ ಈಗ ಪವರ್ಫುಲ್ ಇದಾಗಿದೆ. 10 HP ತನಕ ನಾವು ಸೋಲಾರ್ ಇದರಿಂದ ಈಸಿಯಾಗಿ ಮಾಡ್ಬೋದು, ಅದಕ್ಕೆ ಈಗಾಗಲೇ ನಾವು ಇದು ಮಾಡಿದ್ವಿ. ಪ್ಲಸ್ ಏನು ಈ ನಮ್ಮ ಗ್ರಿಡ್ ಇದೆಯಲ್ಲ, ಗ್ರಿಡ್ಡಿಂದ 500 ಮೀಟ್ರು ಒಳಗಡೆ ಯಾರದೆಲ್ಲ ಅಕ್ರಮ ಸಕ್ರಮದಲ್ಲಿ ಇದು ಮಾಡಿದ್ದಾರೆ ಅವರಿಗೆ ನಾವು ಗ್ರಿಡ್ಡಿಂದಲೇ ಅವರಿಗೆ ಕರೆಂಟ್ ಕೊಡುವಂಥ ಕೆಲಸಗಳು ಸಮೇತ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕುಸುಮ ಸಿಯಲ್ಲಿ ಎಲ್ಲೆಲ್ಲ ಸಬ್ಸ್ಟೇಷನ್ಗಳಿದೆ ಆ ಸಬ್ಸ್ಟೇಷನ್ಗಳನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಟೆಂಡರ್ ಮಾಡಿ ಕೊಟ್ಟಿದ್ದೀವಿ. ಏನಂತ ಇಟ್ಬಿಟ್ರೆ ಒಂದು ಸಬ್ಸ್ಟೇಷನಿಗೆ ಕೆಪಾಸಿಟಿ ಎಷ್ಟಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಕೆಲವೊಂದು 5 MW ಇರ್ತದೆ, 5 MW ಅಂದಿಟ್ಬಿಟ್ರೆ ಸುಮಾರು 4 ಎಕರೆ 1 MW ಬೇಕಾಗ್ತದೆ, ಸುಮಾರು 20 ಎಕರೆ ಈಗಾಗಲೇ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿದೆ. DC ಅವರಿಗೆ ಸಮೇತ ಎಲ್ಲ ಆದೇಶ ಕೊಟ್ಟಿದ್ದೀವಿ, ಎಲ್ಲಿ ಎಲ್ಲ ಇದ್ದರೆ ಅದರ ಎನರ್ಜಿ ಡಿಪಾರ್ಟ್ಮೆಂಟಿಗೆ ಕೊಡಬೇಕು ಎಂಬುದಾಗಿ ಹೇಳಿದೆ. ಈಗ ಇನ್ನೊಂದು ವಿಚಾರ ಏನು ಮಾಡಿದ್ವಿ ಅಂತ ಹೇಳ್ಬಿಟ್ರೆ, ಈ ನಾವು ಆ ಕಾಂಟ್ರಾಕ್ಟ್ರ್ಗಳಿಗೆ 25,000 ರೂಪಾಯಿ ವರ್ಷಕ್ಕೆ ಕೊಡ್ತೀವಿ. ಅವ್ರು ನಮ್ಮ ಗೌರ್ಮೆಂಟ್ ಲ್ಯಾಂಡ್ ಆದರೂ ಸಮೇತ ಅವ್ರು 25,000 ರೂಪಾಯಿ ವರ್ಷಕ್ಕೆ ಕೊಡಬೇಕು. ಆ ಸಬ್ಸ್ಟೇಷನ್ ಎಲ್ಲಿದೆ ಆ ದುಡ್ಡನ್ನು ನಾವು DC ಹತ್ರ ಕೊಟ್ಟಿದ್ವಿ. ಆ ಸಬ್ಸ್ಟೇಷನ್ ಎಲ್ಲಿದೆ ಅಲ್ಲಿಯ ಅಂಗನವಾಡಿ ಆಗಲಿ ಗೌರ್ಮೆಂಟ್ ಸ್ಕೂಲ್ಗಳಾಗಲಿ ಅದು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ಕೂತ್ಬಿಟ್ಟು MLAಗಳು ಕೂತ್ಬಿಟ್ಟು ಆ ಸಬ್ಸ್ಟೇಷನಿಗೆ
ಆ ಭಾಗದ ಏನು ಅಂಗನವಾಡಿ ಇರ್ಬೋದು ಯಾವುದಿದೆ ಅದಕ್ಕೆ ನಾವು ಆ ದುಡ್ಡನ್ನು ಉಪಯೋಗಿಸ್ಕೋಬೋದು, ವರ್ಷ ವರ್ಷ ಬರೋ ದುಡ್ಡನ್ನು ಉಪಯೋಗಿಸ್ಕೋಬೋದು ಅಂತ ಈಗಾಗಲೇ ನಾವು ತೀರ್ಮಾನ ಆದ ರೀತಿಯಲ್ಲಿ ತಗೊಂಡಿದ್ದೀವಿ. ಇದು ಆಗಸ್ಟ್ ತಿಂಗಳು ಅಂದರೆ ಸ್ವಾತಂತ್ರ್ಯದ ಹಬ್ಬವನ್ನು ಆಚರಿಸುವಂತಹ ಒಂದು ಮಹತ್ತರ ತಿಂಗಳು ಅಂತ ಹೇಳ್ಬೋದು ಅಥವಾ ದಿನ ಅಂತ ಹೇಳ್ಬೋದು ಆಗಸ್ಟ್ 15. ಸೊ ಈ ಆಗಸ್ಟ್ 15 ಬರೋಕ್ಕೂ ಮುಂಚೆನೆ ಒಂದು 5 ದಿನಗಳ ಮುಂಚೆನೆ ಹರ್ ಘರ್ ತಿರಂಗ ಅನ್ನುವಂತಹ ಅಭಿಯಾನವನ್ನು ಆರಂಭಿಸೋದಕ್ಕೆ ಇದೀಗ ಕೇಂದ್ರ ಕಡೆಯಿಂದ ಒಂದು ಕರೆ ಬಂದಿದೆ ಅಂತ ಹೇಳಬಹುದು. ಈ ಅಭಿಯಾನ 2022 ಆರಂಭ ಆಗಿತ್ತು. ಆಜಾದಿ ಕಾ ಅಮೃತ್ ಮಹೋತ್ಸವ್ ಅನ್ನುವಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಅಭಿಯಾನವನ್ನ ಆರಂಭಿಸಲಾಗಿತ್ತು. ಹಾಗಾಗಿ ಇದೀಗ ಮತ್ತೆ ಅದೇ ಅಭಿಯಾನಕ್ಕಾಗಿ ಕರೆಯನ್ನು ಕೊಡಲಾಗಿತ್ತು. 2022 ಸರಿಸುಮಾರು 10 ಕೋಟಿಗೂ ಹೆಚ್ಚು ಸೆಲ್ಫಿಗಳನ್ನ ಅಪ್ಲೋಡ್ ಮಾಡಲಾಗಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಈ ರೀತಿ ನಿಮ್ಮ ಮನೆಗಳ ಮೇಲೆ ಕಚೇರಿಗಳ ಮೇಲೆ ಧ್ವಜವನ್ನು ಹಾರಿಸಿ ಅಂತ ಕರೆ ಕೊಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರು ಕೂಡ ಧ್ವಜವನ್ನು ಹಾರಿಸಿದ್ರು. ಆ ಧ್ವಜ ಹಾರಿಸಿದಂತಹ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಸಹ ಮಾಡಿದ್ರು. ಈ ವರ್ಷ ಎಷ್ಟು ಟಾರ್ಗೆಟ್ ಆಗುತ್ತೆ ಅಂದರೆ ಎಷ್ಟು ಸೆಲ್ಫೀಸ್ ಜೊತೆಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗುತ್ತೆ ಅದನ್ನ ಕಾದ್ ನೋಡೋಣ. ಉನ್ ಬಲಿದಾನಿಯೋಕ್ಕೂ ಶ್ರದ್ಧಾ ಸುಮನ್ ಅರ್ಪಿತ್ ಕರ್ತವ್ಯ. ಆಜ್ ಭೀ ಹಮಾರೆ ರಾಷ್ಟ್ರೀಯ ಏಕೀಕರಣ ಕಾ ಪ್ರತಿಬಿಂಬ ಹೈ, ಏಕ್ ಪ್ರತೀಕ ಹೈ. ಮಿತ್ರೋ, ಆಜಾದಿ ಕಿ ಲಡಾಯಿ ಕೆ ಸಮಯ ಮೇ ಜಿಸ್ ತರಹ ಸೆ ಜೋ ಝಂಡೆ ಕೆ ಹಮಾರೆ ರಾಷ್ಟ್ರೀಯ ಧ್ವಜ ಕೆ ಇವೊಲ್ಯೂಷನ್ ಕೆ ಬಾರೇ ಮೇ ಏಕ್ ಫಿಲ್ಮ್ ಕೆ ಮಾಧ್ಯಮ ಸೆ ಆಪ್ ಸಬ್ ಕೆ ಸಾಮ್ನೆ ಪ್ರದರ್ಶಿತ ಕಿಯಾ ಗಯಾ. 1942 ಕೆ ಆಂದೋಲನ ಮೇ ಜಬ್ ಭಾರತ ನೇ ಉದ್ಘೋಷ ಕಿಯಾ ಔರ್ ಅಂಗ್ರೇಜೋ ಕೋ ಭಾರತ ಸೆ ಬಾಹರ್ ಜಾನೆ ಕೆ ಲಿಯೆ ಮಹಾತ್ಮಾ ಗಾಂಧೀಜಿ ನೆ ಆಹ್ವಾನ ಕಿಯಾ ಔರ್ ಉಸ್ಕೆ ಸಾಥ್ ಹಿ ಜಬ್ ದೇಶ್ ಮೇ ಸ್ವತಂತ್ರತಾ ಕಾ ಆಂದೋಲನ ಜನ್ ಜನ್ ಕಾ ಆಂದೋಲನ ಬನಾ ಔರ್ ಏಕ್ ಸಾಮೂಹಿಕ ಭಾವ ಸೆ ಪೂರಾ ಭಾರತ. ನಿಮ್ಮ ಮನೆ ಮೇಲೂ ಕೂಡ ಇದೇ ರೀತಿ ಧ್ವಜವನ್ನು ಹಾರಿಸ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.